ದೊಡ್ಡ ಹುದ್ದೆಗೇರಿದ ನಂತರ ಇವರಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕೇ ಇಲ್ಲ. ಆ ನಾಯಕನಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕಿಲ್ಲ ಅಂತ ದಾಖಲಾಗಿದೆ ದೂರು. ಕಾನೂನು ಉಲ್ಲಂಘನೆ ಮಾಡಿ ದೇಶ ಬಿಟ್ಟು ಹಾರಿತಾ ಇದ್ದಾರೆ ರಾಜಕಾರಣಿ. ದೊಡ್ಡ ಹುದ್ದೆಗೇರಿದಂತಹ ಅವರಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕೇ ಇಲ್ಲ. ಆ ನಾಯಕನಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕಿಲ್ಲ ಅಂತಲೇ ದಾಖಲಾಗಿದೆ ದೂರು. ಇದು ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾನೂನು ಉಲ್ಲಂಘನೆ ಮಾಡಿ ದೇಶ ಬಿಟ್ಟು ಹಾರಿದ ರಾಜಕಾರಣಿ. ದೊಡ್ಡ ಹುದ್ದೆಗೇರಿದ ಬಳಿಕ ಇವರಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಹೀಗಾಗಿಯೇ ಆ ನಾಯಕನ ವಿರುದ್ಧ ದಾಖಲಾಗಿದೆ ದೂರು. ಕಾನೂನು ಉಲ್ಲಂಘನೆ ಮಾಡಿ ದೇಶ ಬಿಟ್ಟು ಹಾರಿದ ರಾಜಕಾರಣಿ. ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಆ ರಾಜಕಾರಣಿ ಯಾರು ಅನ್ನೋದನ್ನ ಹೇಳ್ತೀವಿ. ದೊಡ್ಡ ಹುದ್ದೆಗೇರಿದ ನಂತರ ಅವರಿಗೆ ಕಾನೂನು ಅಂದ್ರೆ ಹಾಗಿದ್ರೆ ಲೆಕ್ಕಕ್ಕೆ ಇಲ್ವಾ? ಆ ನಾಯಕನಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕಿಲ್ಲ ಅಂತ ದಾಖಲಾಗಿದೆ ಈಗ ದೂರು. ಕಾನೂನು ಉಲ್ಲಂಘನೆ ಮಾಡಿ ದೇಶ ಬಿಟ್ಟು ಹಾರುತ್ತಿದ್ದಾರ ರಾಜಕಾರಣಿ. ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ದೊಡ್ಡ ಹುದ್ದೆಗೇರಿದ ನಂತರ ಇವರಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಆ ನಾಯಕನಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕಿಲ್ಲ ಅಂತ ದಾಖಲಾಗಿದೆ ದೂರು. ಕಾನೂನು ಉಲ್ಲಂಘನೆ ಮಾಡಿ ದೇಶ ಬಿಟ್ಟು ಹಾರುತ್ತಿದ್ದ ರಾಜಕಾರಣಿಯ ಬಗ್ಗೆ ದಾಖಲಾಗಿದೆ ದೂರು. ಹಾಗಿದ್ರೆ ಯಾರವರು ಜಂತಕಲ್ ಮೈನಿಂಗ್ ಕೇಸ್ ಅಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ರ ಮುಖ್ಯಮಂತ್ರಿ? ಜಂತಕಲ್ ಮೈನಿಂಗ್ ಕೇಸ್ನಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ರ ರಾಜ್ಯದ ಸಿಎಂ? ನಿರೀಕ್ಷಣಾ ಜಾಮೀನು ಷರತ್ತನ್ನ ಉಲ್ಲಂಘನೆ ಮಾಡಿ ವಿದೇಶ ಪ್ರವಾಸವನ್ನ ನಡೆಸಿದ್ರ? ಕೋರ್ಟ್ ಅನುಮತಿ ಇಲ್ಲದೆ ಭಾರತ ಬಿಡುವಂತಿಲ್ಲ ಎಂಬ ಷರತ್ತನ್ನ ವಿಧಿಸಿತ್ತು ಕೋರ್ಟ್. ಹೀಗಿದ್ದೂ ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ರ ಮುಖ್ಯಮಂತ್ರಿ? ಜಂತಕಲ್ ಮೈನಿಂಗ್ ಕೇಸ್ ಅಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ರ ಸಿಎಂ? ನಿರೀಕ್ಷಣಾ ಜಾಮೀನು ಷರತ್ತು ಉಲ್ಲಂಘನೆ ಮಾಡಿ ವಿದೇಶ ಪ್ರವಾಸವ? ಕೋರ್ಟ್ನ ಅನುಮತಿ ಇಲ್ಲದೆ ಭಾರತ ಬಿಡುವಂತಿಲ್ಲ ಎಂಬ ಷರತ್ತನ್ನ ವಿಧಿಸಿತ್ತು ಕೋರ್ಟ್. ಹೀಗಿದ್ದೂ ಕೂಡ ನಿರೀಕ್ಷಣಾ ಜಾಮೀನಿನ ಷರತ್ತನ್ನ ಉಲ್ಲಂಘನೆ ಮಾಡಿ ವಿದೇಶ ಪ್ರವಾಸಕ್ಕೆ ತೆರಳಿದ್ರ? ಜಂತಕಲ್ ಮೈನಿಂಗ್ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ಸಿಎಂ ಕುಮಾರಸ್ವಾಮಿ. 2017 ಏಪ್ರಿಲ್ 25 ಜಾಮೀನು ಪಡೆದಿದ್ರು ಸಿಎಂ ಕುಮಾರಸ್ವಾಮಿ. ಹೊಸ ವರ್ಷಾಚರಣೆಯ ವೇಳೆ ಸಿಂಗಾಪುರ್ಗೆ ತೆರಳಿದ್ರು ಸಿಎಂ ಕುಮಾರಸ್ವಾಮಿ. ಕೋರ್ಟ್ ಅನುಮತಿ ಇಲ್ಲದೆ ಭಾರತ ಬಿಡುವಂತಿಲ್ಲ ಅನ್ನುವಂತಹ ಷರತ್ತಿದ್ದೂ ಕೂಡ ಹೇಗೆ ಹೋದ್ರು? ಜಂತಕಲ್ ಮೈನಿಂಗ್ ಕೇಸಲ್ಲಿ ಆರೋಪಿಯಾಗಿರುವಂತಹ ಸಿಎಂ 2017 ಏಪ್ರಿಲ್ 25 ಜಾಮೀನು ಪಡೆದಿದ್ರು ಸಿಎಂ ಕುಮಾರಸ್ವಾಮಿ. ಷರತ್ತುಬದ್ಧ ಜಾಮೀನದು. ಹೀಗಿದ್ದೂ ಕೂಡ ಹೊಸ ವರ್ಷಾಚರಣೆ ವೇಳೆ ಸಿಂಗಾಪುರ್ಗೆ ತೆರಳಿದ್ರು ಸಿಎಂ ಕುಮಾರಸ್ವಾಮಿ. ಯಾವುದೇ ಕೋರ್ಟ್ನ ಅನುಮತಿ ಪಡೆಯದೆ ಸಿಎಂ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ರು. ಹೀಗಾಗಿ ನಿರೀಕ್ಷಣಾ ಜಾಮೀನು ಷರತ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ಸಿಎಂ. ಯಾವುದೇ ಕೋರ್ಟ್ನ ಅನುಮತಿ ಪಡೆಯದೆ ಸಿಎಂ ವಿದೇಶಕ್ಕೆ ಪ್ರವಾಸ ಬೆಳೆಸಿದ್ದು. ನಿರೀಕ್ಷಣಾ ಜಾಮೀನಿನ ಷರತ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಈ ಹಿನ್ನೆಲೆಯಲ್ಲಿ ಜಾಮೀನನ್ನ ರದ್ದು ಕೋರಲು ದೂರುದಾರ ಟಿಜೆ ಅಬ್ರಹಾಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಜಾಮೀನು ರದ್ದು ಕೋರಿ ದೂರುದಾರ ಟಿಜೆ ಅಬ್ರಹಾಂ ಮನವಿ ಮಾಡಿದ್ದಾರೆ. ಯಾವುದೇ ಕೋರ್ಟ್ನ ಅನುಮತಿ ಪಡೆಯದೆ ಸಿಎಂ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ದು ಷರತ್ತು ಉಲ್ಲಂಘನೆ, ಹಾಗಾಗಿ ಜಾಮೀನು ರದ್ದು ಮಾಡಿ ಅಂತ ದೂರುದಾರ ಟಿಜೆ ಅಬ್ರಹಾಂ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಅನುಮತಿ ಪಡೆದಿದ್ದಾರಾ ಇಲ್ಲವಾ ಎಂಬ ಬಗ್ಗೆ ಕೋರ್ಟ್ನಲ್ಲಿ ಮಾಹಿತಿ ಪಡೆದಿದ್ದಾರೆ ಅಬ್ರಹಾಂ. ಫೆಬ್ರವರಿ 27 ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸುತ್ತಿರುವಂತದ್ದು. ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದ್ರೆ ಸಿಎಂ ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಕಾನೂನು ಉಲ್ಲಂಘನೆಯಾಗುತ್ತೆ, ಹಾಗಿದ್ರೆ ಅನುಮತಿ ಪಡೆದಿದ್ದಾರಾ ಇಲ್ವಾ ಈ ಬಗ್ಗೆ ಕೋರ್ಟ್ನಲ್ಲಿ ಮಾಹಿತಿ ಪಡೆದಿದ್ದಾರೆ ಅಬ್ರಹಾಂ.
ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಇದನ್ನೇನಾದರೂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದರೆ ಸಿಎಂಗೆ ಮತ್ತೆ ಸಂಕಷ್ಟ, ಕುಮಾರಸ್ವಾಮಿ ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಜಂತಕಲ್ ಮೈನಿಂಗ್ ಕೇಸ್, ಅದರಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ರ, ಸಿಎಂ ಕೋರ್ಟ್ನ ಅನುಮತಿ ಪಡೆಯದೆ ವಿದೇಶ ಪ್ರವಾಸವನ್ನ ಬೆಳೆಸಿದ್ರ, ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಅವರಿಗೆ ಮಂಜೂರಾಗಿತ್ತು, ಕೋರ್ಟ್ನ ಅನುಮತಿ ಇಲ್ಲದೆ ವಿದೇಶ ಪ್ರವಾಸ ನಡೆಸುವಂತಿರಲಿಲ್ಲ, ಹಾಗಿದ್ರೆ ಅನುಮತಿ ಪಡೆಯದೆ ಪ್ರವಾಸ ನಡೆಸಿದ್ರ. ಈಗ ದೂರುದಾರ ಟಿ ಜೆ ಅಬ್ರಹಾಂ ಜಾಮೀನು ರದ್ದು ಕೋರಿ ದೂರನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ, ಮನವಿ ಮಾಡುತ್ತಿದ್ದಾರೆ. ಇದನ್ನೇನಾದರೂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದ್ರೆ ಕುಮಾರಸ್ವಾಮಿ ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನಿನ ಷರತ್ತು ಉಲ್ಲಂಘನೆ ಮಾಡಿದ್ದಾರೆ ಸಿಎಂ ಅನ್ನುವಂಥದ್ದು ದೂರುದಾರ ಟಿ ಜೆ ಅಬ್ರಹಾಂ ಅವರ ದೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಟಿ ಜೆ ಅಬ್ರಹಾಂ ಜೊತೆ ನಮ್ಮ ಪ್ರತಿನಿಧಿ ರಮೇಶ್ ಚಿಟ್ ಚಾಟ್ ನಡೆಸಿದ್ದಾರೆ, ಇಲ್ಲಿದೆ ನೋಡಿ. ಸಿಎಂ ಕುಮಾರಸ್ವಾಮಿ ಅವರಿಂದ ಈಗಲೂ ಕೂಡ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯಗಳು ಪೆಂಡಿಂಗ್ ಇದೆ. ಅದರಲ್ಲಿ ಪ್ರಮುಖವಾಗಿ ಜಂತಕಲ್ ಮೈನಿಂಗ್ ಪ್ರಕರಣ ಏನಿದೆ ಆ ಪ್ರಕರಣ ಸುಪ್ರೀಂ ಕೋರ್ಟು SIT ಒಂದು ಸೂಚನೆಯನ್ನು ನೀಡಿ ವರದಿಯನ್ನು ನೀಡಲಿಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಅವರು ಒಂದು ಆಂಟಿಸಿಪೇಟ್ರಿ ಬೇಲನ್ನು ತೆಗೆದುಕೊಳ್ತಾರೆ. ಬೇಲಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ವಿದೇಶಕ್ಕೆ ನೀವು ಹೋಗುವಂಥದ್ದಿದ್ದರೆ ಕೋರ್ಟ್ ಗಮನಕ್ಕೆ ತರಬೇಕು ಅಂತ. ಆದರೆ ಆ ಒಂದು ಕಂಡೀಷನ್ನ ವಯೋಲೇಷನ್ ಮಾಡಿದ್ದಾರೆ ಅನ್ನೋದು ಆರೋಪಗಳು ಬಂದಿರುವಂಥದ್ದು. ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ತನಕ ತೆಗೆದುಕೊಂಡುವಂಥ ದೂರದಾರದ ಅಬ್ರಹಾಂ ನಮ್ಮ ಜೊತೆ ಇದ್ದಾರೆ. ಸರ್, ಈ ಕೇಸಲ್ಲಿ ಕ್ಲಿಯರ್ ಕಟ್ಟಾಗಿ ಅವರು ಕಂಡೀಷನ್ ವಯೋಲೇಷನ್ ಮಾಡಿದ್ದಾರೆ ಅನ್ನುವಂಥದ್ದು ಏನೆಲ್ಲ ಮಾಹಿತಿ ಇದೆ ಸರ್? ಅದೇ, ಈಗ ನಾವು ಇಲ್ಲಿ ಸ್ಪೆಷಲ್ ಕೋರ್ಟಲ್ಲಿ ಚೆಕ್ ಮಾಡಿದಾಗ PCR 27 ಈಗ ಅದು SIT ತೊಗೊಂಡ ಮೇಲೆ FIR 1 ಅಂತ ಮಾಡ್ಕೊಂಡಿದ್ದಾರೆ 17. ಅದರಲ್ಲಿ ಏನೂ ಕಂಡು ಬರ್ತಾ ಇಲ್ಲ, ಇವರು ಪರ್ಮಿಷನ್ ತೊಗೊಂಡಿರೋದು. ಇದು ಒಂಥರ ದರ್ಪ, ಏನು ಮಾಡ್ತಾರೆ ಅನ್ನೋದು. ಇವತ್ತು ಜಂತಕಲ್ಲಲ್ಲಿ ಸ್ಪಷ್ಟವಾಗಿ ತನಿಖೆ ಆಗಬೇಕು ಅಂತ ಆದೇಶ ಆಗಿದೆ. ಅದಕ್ಕೆ ಮೊನ್ನೆ ಮಂಗಳವಾರ ಕೇಸ್ ಇತ್ತಲ್ಲಿ ಡೆಲ್ಲಿಯಲ್ಲಿ, ಅದನ್ನು ನಮಗೆ ಟೈಮ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ವಿಚ್ ಮೀನ್ಸ್ ಈ ಈಸ್ ಆ್ಯಕ್ಟಿವ್. ಕುಮಾರಸ್ವಾಮಿಗೆ ಏನಂತೂ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಆ್ಯಕ್ಟಿವ್ ಆಗಿದ್ದಾರೆ, ಟೈಮ್ ಕೇಳ್ತಾ ಇದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ ಕೇಳೋರು. ಇಲ್ಲಿ ಬೇಲ್ ತೊಗೊಂಡಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಬೇಲ್ ತೊಗೊಂಡಿಲ್ಲ ಅಂತ ಗೊತ್ತಿದ್ರೂ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಲಾ ಅವರಿಗಿಂತಲೂ ಮೇಲಿದೆಯಾ, ಲಾ ಅವರಿಗಿಂತಲೂ ಕೆಳಗಿದೆಯೋ ಅನ್ನೋದು. ಸರ್, ಈಗ ಕುಮಾರಸ್ವಾಮಿ ಅವರು ವಕೀಲರಂತೆ ಅಶ್ಮತ್ ಪಾಷ ಅವ್ರನ್ನ ಸಂಬಂಧಪಟ್ಟಂತೆ ನಾನು ರಿಯಾಕ್ಷನ್ ಕೇಳಕ್ಕೆ ಫೋನ್ ಮಾಡಿದಾಗ ತಗೊಳ್ಳೋ ಅಗತ್ಯ ಇಲ್ಲ ಅಂತಿದ್ದಾರೆ. ಅಗತ್ಯತೆ ಬಗ್ಗೆ ಹೇಳೋದಾದರೆ ಈಗ ಕ್ರಿಮಿನಲ್ ಕೇಸು ಒಂದು ಫೈಲ್ ಮಾಡಿದ್ಮೇಲೆ ಡಿಫಮೇಷನ್ ಕೇಸ್ ಆದರೂ ಸರಿ, ಇದು ದೊಡ್ಡ ಕೇಸ್ ಬಿಡಿ, ಜಂತಕಲ್ ದೊಡ್ಡ ಕೇಸು. ನಾನು ಹೇಳೋದು ಆರ್ಡರಿಸ್ ಯಾರೋ ಒಬ್ಬ ಸುಳ್ಳು ಕೇಸ್ ಹಾಕಿದ ಕ್ರಿಮಿನಲ್ ಕೇಸು 500 ಅಲ್ಲಿ 499 ಅಲ್ಲಿ ಹಾಕ್ಬಿಟ್ರೆ ಅದಕ್ಕೋಗ್ಬಿಟ್ಟು ಬೇಲ್ ತೊಗೊಳೋದು ಬೇಡುವ. ನಾವು ಎಲ್ಲರ ಮೇಲೂ ಕೇಸ್ ಹಾಕೋರು ನಾವೇ ಹೋಗಿ ಬೇಲ್ ತೊಗೊಂಡಿದ್ದೀವಿ. ಸೊ ಇವ್ರಿಗೆ ಬೇಲ್ ಬೇಕಾಗಿಲ್ವಾ? ಈಸ್ ದಿ IPC ಆ್ಯಂಡ್ CRPC ಸ್ಪೆಸಿಫಿಕ್ಲಿ ಎಕ್ಸ್ಕ್ಲೂಡಿಂಗ್ ದಿ CM ಅಂತ. ಅವ್ರು ಬೇಕಾಗಿಲ್ಲ ಅಂತ ಹೇಳಿದ್ರೆ ಓ CM ಆದರೆ ಇನ್ನು ಯಾವ IPC ಬೇಕಾಗಿಲ್ಲ, CRPC ಬೇಕಾಗಿಲ್ಲ ಅಂತಾನ ಅದಿರ್ಬೋದು. ಸೊ ಇಟ್ಸ್ ಕ್ಲಿಯರ್ ಕಟ್ ವಯೋಲೇಷನ್ ಆಗಿದೆ ಅನ್ನುವಂಥದ್ದು. ಈಗ ಮುಂದೆ ನೀವು ಇದನ್ನು ಕೋರ್ಟ್ ಗಮನಕ್ಕೆ ತರುವಂಥದ್ದಾಗಲಿ, ವಾಟ್ ಇಸ್ ದ ನೆಕ್ಸ್ಟ್? 100% ನಾವು ಮೆಮೋ ಮೂವ್ ಮಾಡ್ತೀವಿ, ಇಲ್ಲದ್ರೆ ಅಪ್ಲಿಕೇಶನ್ ಹಾಕ್ತೀವಿ, ಇಲ್ಲ ಹೈಕೋರ್ಟ್ಗೆ ಹೋಗ್ತೀವಿ ನಾವು ಬೇಕಾದ್ರೆ. ಅರೆ, ಹೌ ಕ್ಯಾನ್ ಆನ್ ಅಕ್ಯೂಸ್ಡ್ ವಿತೌಟ್ ಅಪ್ಟೇನಿಂಗ್ ಬೇಲ್ ಹೌ ಕ್ಯಾನ್ ಈ ಬಿ ಫ್ರೀ? ಅಲ್ಲಿ ಸ್ಟೇ ಅಂತೂ ಆಗಿಲ್ಲ, ಈಗ ಸುಪ್ರೀಂ ಕೋರ್ಟ್ಗಂತೂ ಹೋಗಿದೆ, ಜಂತಕಲ್ಲಿ ಇಲ್ಲಿ ಕ್ವಾಶ್ ಆಗಿಲ್ಲ, ತನಿಖೆ ಆಗಬೇಕು ಅಂತ ಆಗಿದೆ, ಮುಂದಕ್ಕೆ ಹೋಗಿದೆ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆಗಿಲ್ಲ, SM ಕೃಷ್ಣ ಮಾತ್ರ ಆಗಿರೋದು, ಬೇರೆ ಯಾರಿಗೂ ಸ್ಟೇ ಕೊಟ್ಟಿಲ್ಲ. ಆ SM ಕೃಷ್ಣ ಅವ್ರ ಕೇಸಲ್ಲಿ ಸ್ಟೇ ಇದೆ ಅನ್ನೋ ನೆಪದಲ್ಲಿ ಇವರು ಅಲ್ಲಿ ಸ್ಟೇ ಇದೆ ಅಂತ ಎಲ್ರಿಗೂ ಹೇಳ್ಕೊಂಡು ತಿರುಗೋದು. ಎಲ್ಲಿದೆ ಸ್ಟೇ? ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಇದೆಯಾ? ಆಲ್ ಬೋಗಸ್. ಈ ಷರತ್ತು ಉಲ್ಲಂಘನೆ ಈ ಕಾರಣವನ್ನು ಇಟ್ಟುಕೊಂಡು ಆಂಟಿಸಿಪೇಟರಿ ಬೇಲನ್ನೇ ಕ್ಯಾನ್ಸಲೇಷನ್ ಮಾಡಿ ಅಂತ ಅರ್ಜಿ ಸಲ್ಲಿಸುವಂಥ ಒಂದು ಅವಕಾಶ ಈಗ ಎದುರಾಗುತ್ತೆ? 100% ಈ ಶುಡ್ ನಾಟ್ ಬಿ ಅಲೌಡ್. ಅಬ್ಸಲ್ಯೂಟ್ ಅಬ್ಯೂಸ್ ಆಫ್ ದಿ ಪವರ್ ಅಂತಲ್ಲ, ಡಿಸ್ರೆಸ್ಪೆಕ್ಟ್ ಟು ದ ರೂಲ್ ಆಫ್ ಲಾ. ನಮ್ಮ ದೇಶದಲ್ಲಿ ಕಾನೂನು ಅನ್ನೋದನ್ನು ಗೌರವ ಕೊಡದೇ ಇರೋ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ಆ್ಯಕ್ಷನ್ ಹ್ಯಾಸ್ ಟು ಫಾಲೋ. ಇಲ್ಲದ್ರೆ CRPC IPC 2 ತಗದಾಕ್ಬಿಡೋಣ ಬೇಡ. ಈ ಮೆಮೋವನ್ನು ಇದೆ ಸ್ಪೆಷಲ್ ಕೋರ್ಟ್ ಮುಂದೆ ಈಗ ಮೂವ್ ಮಾಡಲಿಕ್ಕೆ ಇದೆ. ಸ್ಪೆಷಲ್ ಕೋರ್ಟ್ ಮುಂದೆ 27th ಮೂವ್ ಮಾಡ್ತೀವಿ, 22nd ತಾರೀಕು ಮೂವ್ ಮಾಡ್ತೀವಿ. ಥ್ಯಾಂಕ್ ಯು ಸರ್.
ಸೊ ಇದಿಷ್ಟು ದೂರದಂತ ಟಿ ಜೆ ಅಬ್ರಹ್ಮ ಹೇಳುವಂತಹದ್ದು. ಕುಮಾರಸ್ವಾಮಿ ಅವರು ಕ್ಲಿಯರ್ ಆಗಿ ಇಲ್ಲಿ ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ಸಂಬಂಧಪಟ್ಟಂತೆ ನಾವು ಏನು 27ನೇ ತಾರೀಕು ಅವರಿಗೆ ನೀಡಿರುವಂಥ ನಿರೀಕ್ಷಣಾ ಜಾಮೀನನ್ನು ರದ್ದು ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸ್ತಿರುವಂಥದ್ದನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮರಾಮನ್ ಅಂಜನ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.